ಕುಸುಮ ಭಾಗ್ಯ ಈ ವಯಸ್ಸಲ್ಲಿ ಓದಕ್ ಹೋಗ್ತೀನಿ ಅಂತ ಹೇಳ್ತಿರೋದು ಮೊದಲನೇ ತಪ್ಪು ಅದಕ್ಕೆಲ್ಲ ನಾನು ತಾಳ ಕುಣಿತಾ ಇದ್ದೀರಲ್ಲ ಅದು ಎರಡನೇ ತಪ್ಪು ಇದಕ್ಕೆಲ್ಲ ನಾನೇನ್ ಹೇಳಿ ಯಾಕಜ್ಜಿ ಭಾಗ್ಯ ಏನ್ ಮಹಾ ವಯಸ್ಸಾಗಿದೆ ಇನ್ನು ಮೂವತ್ತೈದು ಅಷ್ಟೇ ಎರಡು ಮಕ್ಕಳಿದ್ದಾರೆ ಅಷ್ಟಕ್ಕೆ ಜೀವನನೇ ಮುಗಿದೋಯ್ತಾ ಪ್ರಪಂಚ ನೋಡೋದಕ್ಕೆ ಇನ್ನು ಇದೆ ಅವಳು ಪ್ರಪಂಚ ನೋಡ್ತಾ ಕುತ್ಕೊಂಡ್ರೆ ನಿನ್ ಮನೆ ಸಂಸಾರ ಯಾರೋ ನೋಡ್ತಾರೆ ತಂದು ಒಂದು ಅರ್ಥ ಇರ್ಬೇಕು ಹೆಂಡತಿ ಆದವಳು ಮನೆ ಸಂಸಾರ ನಾ ಹೋಗ್ಬೇಕು ಅದೇ ಚೆಂದ ಕಣ್ಣು ಅದು ಬಿಟ್ಟು ಈ ವಯಸ್ಸಲ್ಲಿ ಓದತಂತೆ ಶಾಲೆಯಂತೆ ಅಂತೆ ಚಿಚಿ ಅದೇನೋ ಅದು ಎಲ್ಲಾದ್ರೂ ಕೇಳಿದೀರಾ ಕಂಡಿದೀರಾ ನಮ್ಮ ಮನೇಲಿ ಹೊಸ ಬೇಕಾಗಿತ್ತು ಇದು ಒಂದ್ ಕೆಲ್ಸ ಮಾಡು ನೀನ್ ಹೇಳ್ತೀನಿ ಓಸಿ ಓಸಿ ವಿಮಾನದಲ್ಲಿ ಮಿಠಾ ಕೊಡಕ್ ಬರ್ತಾರಲ್ಲ ಆ ಕೆಲ್ಸಕ್ ಕಳ್ಸು ಅವಳು ಅಲ್ಲೊಂದ್ ಮೀಡಿಯಾ ಹಾಕೊಂಡು ಓಡಾಕ್ಕೊಂಡ್ ಕೆಲ್ಸ ಮಾಡ್ಲಿ ಐದೆ ಅಂತ ತಲೆ ಇಲ್ಲ ಮಾತಾಡ್ತಾನೆ ಅಜ್ಜಿ ನಾನ್ ನಿಮ್ಮನ್ನ ಇಲ್ಲಿ ತಗಾದೆ ತೆಗೆದ ಕರ್ಸಿದಲ್ಲ ನಾನ್ ನಿಮ್ಮನ್ನ ಇಲ್ಲಿ ಕರೆಸಿದ್ದು ಭಾಗ್ಯ ಆಶೀರ್ವಾದ ಮಾಡೋದಕ್ಕೆ ಸುಮ್ನೆ ಆಶೀರ್ವಾದ ಮಾಡ್ಬಿಟ್ಟು ಹೋಗಿ ತೋತು ತೋತು ಏನ್ ಹುಡುಗಿರೋ ಏನೋ ವಾರ್ಡ್ ನ ಹೀಗ ಇಟ್ಕೊಳೋದು ಯಾವಾಗ ನೋಡಿದ್ರು ಕೆಲ್ಸ 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 ಇವ್ರಗಳಿಗೆ ಎಲ್ಲಾ ಕೆಲ್ಸನೂ ಇವ್ರ ಅಮ್ಮಂದ್ರೆ ಮಾಡ್ಬೇಕು ನಮ್ ಕಾವ್ಯನಾದ್ರೂ ಒಂದ್ ಪಕ್ಷ ಪರವಾಗಿಲ್ಲ ಚೆನ್ನಾಗಿಟ್ಕೋತಾಳೆ ಈ ಶ್ರೇಷ್ಠನು ಅಮ್ಮ ಏನ್ ಮಾಡ್ತಾ ಇದೀಯ ಕಾವ್ಯ ಆ ಶ್ರೇಷ್ಠ ಜೊತೆ ಸೇರ್ಕೊಂಡು ನೀನು ಹಾಳಾಗೋಗ್ಬಿಟ್ಟೆ ಕಣೆ ಅಮ್ಮ ಏನಾಯ್ತಮ್ಮ ಮತ್ತೇನೆ ಕಬೋರ್ಡ್ ನೆಲ್ಲಾ ಎಷ್ಟು ನೀಟಾಗಿ ತಾನೆ ನೀನು ಇದೇನೈ ಅವಸ್ಥೆ ಅಮ್ಮ ಇದನ್ನೆಲ್ಲ ನಾನ್ ಮಾಡ್ತೀನಿ ಬಿಡು ನಿಂಗೆ ಆಗ್ತಾ ತೊಂದ್ರೆ ಕೊಡಿಲಿ ಅದನ್ನ ಬಿಡ ನಾನ್ ಮಾಡ್ತೀನಿ ನೀ ಸುಮ್ನೆ ಕೂತ್ಕೋ ದೇವ್ರೆ ವಾರ್ಡ್ರೋಬ್ ಅಲ್ಲಿ ಏನೇನ್ ಇಟ್ಟಿದಾಳೋ ಏನೋ ಈ ಅಮ್ಮನ್ ಕಣ್ಣಿಗೆ ಏನ್ ಬೀಳತ್ತೋ ಇವತ್ ಏನೇನ್ ರಂಪ ಆಗತ್ತೋ ಲಿಕ್ಕರ್ ಬಾಟ್ಲ್ ಇಲ್ದ ಇದ್ರೆ ಸಾಕಪ್ಪ ಇವಳು ನಂಬಕ್ಕಾಗಲ್ಲ ವೈನ್ಗೆ ನಿಟ್ಟಿದ್ರು ಇಟ್ಟಿರ್ತಾಳೆ ಅಲ್ವೇ ನೀನ್ ಫ್ರೆಂಡ್ ಶ್ರೇಷ್ಠ ಏನೇ ವಾರ್ಡ್ ನೆಲ್ಲ ಹೀಗೆ ಇಟ್ಕೊಂಡಿದ್ದಾಳೆ ಒಂದ್ ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಬೇಜವಾಬ್ದಾರಿ ಹುಡುಗಿ ಕೆಲಸದಲ್ಲಿ ಹೀಗೆ ನಾವ್ಳು ಅಯ್ಯೋ ಇಲ್ಲಮ್ಮ ಕೆಲ್ಸದಲ್ಲಿ ತುಂಬಾ ಚುರುಕು ಸ್ಲೋಗ್ ಮಾಡ್ತಾಳೆ ಆದ್ರೆ ಮ್ಯಾಜಿಕ್ ಅನ್ನೋ ಹಾಗೆ ಲಾಸ್ಟ್ ಮೊಮೆಂಟ್ ಅಲ್ಲಿ ಎಲ್ಲಾ ಪರ್ಫೆಕ್ಟ್ ಆಗಿರುತ್ತೆ ಅದ್ ಯಾವಾಗ ಮಾಡ್ತಾಳೋ ಏನೋ ಆ ಸೋಮಾರಿಗಳೆಲ್ಲ ಹೀಗೆ ಅಂತ ಕೇಳ್ಪಟ್ಟಿದೀನಿ ಅಲ್ಲಮ್ಮ ಏನ್ ಇವತ್ತು ದಿಢೀರಂತ ವಾಡ್ ಕ್ಲೀನ್ ಮಾಡಕ್ ಬಂದಿದ್ಯಾ ಹಾಗೆಲ್ಲ ಮಾತಾಡ್ಬೇಡ್ರಿ ಏ ಸುಮ್ನಿದೆ ನೀನು ಮಗುನು ಚುಡ್ತಿಯಾ ತೊಟ್ಲು ತುಕ್ತಿಯಾ ಎಲ್ಲ ನಿನ್ನಿದಾನೆ ಆಗಿರೋದು ನಿನ್ ಗಂಡನ್ಗೂ ನಿನ್ ಹತ್ತೆ ಬುದ್ಧಿ ಇಲ್ಲ ಅಂತಂದ್ರೆ ನಿನ್ ಬುದ್ಧಿ ಎಲ್ಲ ಹೋಗಿತ್ತೆ ಅವ್ರ ತಾಲಕ್ ಮುಳ್ದು ನೀನು ಓದಕ್ ಹೋಗ್ತಾ ಇದ್ಯಾ ಈ ಕತ್ತ ವಯಸ್ಸಲ್ಲಿ ಓದೋದ್ ಆಚಾರ ಅಲ್ಲ ಅಂತ ನಾನ್ ಹೇಳಿದ್ರೆ ನಿನ್ ಗಂಡ ಸುಮ್ನೆ ಪೂಜೆ ಹೋಗಿ ಅಂತಿದಾನೆ ನನ್ನ ಅಕ್ಕ ಇದ್ದಿದ್ರೆ ಹೀಗೆಲ್ಲ ಆಗ್ತಾ ಇದಿಲ್ಲ ನನ್ನ ಅಕ್ಕನ ಸೊಸೆ ಕುಸುಮ ಅವಳ ಅವ್ರ ಸ ಭಾಗ್ಯ ಅವ್ರದೈತಾನೆ ದರ್ಬಾರು ನಡಿಲಿ ನಡಿಲಿ ಆಯ್ತು ನಾನಿದ್ದು ಏನ್ ಪ್ರಯೋಜನ ನಾನಿನ್ನು ಹೊಡ್ತೀನಿ ನೀವಾದ್ರು ಏನಾದ್ರೂ ಹೇಳ್ರಿ ಹೇಳೋದು ಕೇಳೋದು ಏನು ಇಲ್ಲ ನೋಡು ಅಜ್ಜಿ ಅವರು ಕ್ಷಮೆ ಕೇಳು ಮೊದ್ಲು ಹೇಳಿದಕ್ಕೆಲ್ಲ ಅಜ್ಜಿ ಈ ತರ ಆಗಾಡಿದ್ರೆ ನಾನೇನು ಮಾಡಕ್ಕಾಗಲ್ಲಮ್ಮ ಏ ರಾಜ ದೊಡ್ಡೋರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋ ಪ್ರಜ್ಞೆ ಇಲ್ಲ ನಿನಗೆ ಏನಾಗಿದೆ ನಿನಗೆ ರೀ ದಯವಿಟ್ಟು ಸ್ವಲ್ಪ ಸುಮ್ನಿರೀ ಯಾರ್ಗ್ಯಾರು ಸಮಾಧಾನ ಮಾಡಬೇಕಾಗಿಲ್ಲ ಆಯ್ತು ಈ ಮನೆ ಋಣ ಮುಗೀತು ಮನೆ ವಸ್ತು ತುಡಿಯಲ್ಲ ಅದೇ ದಯವಿಟ್ಟು ನೀವು ಬೇಜಾರ್ ಮಾಡ್ಕೋಬೇಡಿ ಇಲ್ ನೋಡಿ ಇದೆಲ್ಲ ಯಾಕಾಗ್ತಿದೆ ಅನ್ನೋದನ್ನ ನಾನ್ ನಿಧಾನಕ್ಕೆ ನಿಮಗೆ ವಿವರಿಸಿ ಹೇಳ್ತೀನಿ ಅದೇ ಎಲ್ಲಾರ ಎದುಗು ನಮ್ಮ ಮಾನ ತೆಗಿಯೋದು ಬೇಡ ದಯವಿಟ್ಟು ಮನೇಲಿ ಯಾವ ಪೂಜೆನೂ ಒಂದ್ ನಡೆಯಲ್ಲ ಅಲ್ಲ ಇಷ್ಟು ದಿನ ಈ ಕುಸುಮಾತೆ ಕೈಯ ಪಯ್ಯ ಅಂತ ಸೀನ್ ಕ್ರಿಯೇಟ್ ಮಾಡ್ತಿದ್ರು ಇವಾಗ ಈ ಮುದುಕಿ ಬಂದಿದೆ ಸೀನ್ ಕ್ರಿಯೇಟ್ ಮಾಡೋದಕ್ಕೆ ಕುಸುಮಾತೇನೆ ಜೋರು ಅನ್ಕೊಂಡಿದ್ವಿ ಈ ಮುದುಕಿ ಅದಕ್ಕಿಂತ ಜೋರಿದೆ ಬಾವ ಇಂತವರೆಲ್ಲ ಯಾಕಾದ್ರೂ ಕರೀತಾರ ಏಯ್ ಏನಂದೆ ನೀನು ಏ ಕುಸುಮಾ ಕೇಳಿಸ್ಕೊಂಡೇನೆ ಈ ಮಾತು ಕೇಳಿ ತುಂಬಾ ಸಂತೋಷ ಆಯ್ತು ನೀನ್ ಸೊಸೈ ತಂಗಿ ವಯಸ್ಸಲ್ಲಿ ಹಿರಿಯ ಕುಂತ ನೋಡ್ದೆ ಬಾಯ್ ಬಂದಾಗ ಮಾತಾಡ್ತಾ ಇದ್ದಾಳೆ ಅಜ್ಜಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನನ್ ತಂಗಿದು ಬುದ್ಧಿ ಗೊತ್ತಿಲ್ದೇ ಏನೋ ಮಾತಾಡ್ಬಿಟ್ಲು ಕ್ಷಮಿಸ್ಬಿಡಿ ಅವ್ಳು ಮಾತಾಡ್ತಾ ಇದ್ರೆ ಏನೋ ಆಗಿಲ್ಲ ಅಂತ ನೀನ್ ಸುಮ್ನೆ ನಿಂತಿದ್ರೆ ಅವ್ಳು ಮಾತಾಡ್ತಾರ ಸರಿ ಅಂತ ತಾನೆ ನಿನ್ ಪ್ರಕಾರ ಅಯ್ಯೋ ಹಾಗೇನು ಇಲ್ಲ ಅಜ್ಜಿ ಪೂಜಾ ಏನೇ ಮುಖ ನೋಡ್ತಿದ್ಯಾ ತಪ್ಪಾಯ್ತು ಅಂತ ಕ್ಷಮೆ ಕೇಳು ಗೊತ್ತಾಗ್ಲಿಲ್ಲ ಅಜ್ಜಿ ದಯವಿಟ್ಟು ಕ್ಷಮಿಸ್ಬಿಡಿ ಮಾತಾಡಿದ್ರೆ ಹೋಯ್ತು ಮುತ್ ಒಡದ್ರೆ ಹೋಯ್ತು ಅಂತಾರೆ ಮೇಲೆ ಕ್ಷಮೆ ಕೇಳಿದ್ರೆ ಏನ್ ಪ್ರಯೋಜನ ಅವ್ಳು ಮಾತಾಡ್ತಾ ಇದ್ರೆ ಏನು ಆಗಿಲ್ಲ ಅಂತ ನೀನ್ ಸುಮ್ನೆ ನಿಂತಿದ್ರೆ ಅವ್ಳು ಇದ್ರೆ ಸರಿ ಅಂತ ತಾನೆ ನಿನ್ ಪ್ರಕಾರ ಅಯ್ಯೋ ಹಾಗೇನು ಇಲ್ಲ ಅಜ್ಜಿ ಪೂಜಾ ಏನೇ ಮುಖ ನೋಡ್ತಿದ್ಯಾ ತಪ್ಪಾಯ್ತು ಅಂತ ಕ್ಷಮೆ ಕೇಳು ಗೊತ್ತಾಗ್ಲಿಲ್ಲ ಅಜ್ಜಿ ದಯವಿಟ್ಟು ಕ್ಷಮಿಸ್ಬಿಡಿ ಮಾತಾಡಿದ್ರೆ ಹೋಯ್ತು ಮುತ್ತು ಒಡದ್ರೆ ಹೋಯ್ತು ಅಂತಾರೆ ಆಡದ್ಮೇಲೆ ಕ್ಷಮೆ ಕೇಳಿದ್ರೆ ಏನ್ ಪ್ರಯೋಜನ ಇನ್ನೊಬ್ಬರು ಮನೆಗೆ ಸೊಸೆ ಆಗಿ ಹೋಗ ಹುಡ್ಗಿ ನೀನು ನಾನ್ ಇಡ್ತಾನೆ ಇಲ್ವಲ್ಲೇ ಇಲ್ಲ ಅಜ್ಜಿ ಅವಳು ತಿದ್ಕೊಳ್ತಾಳೆ ಅವಳ ಪರವಾಗಿ ನಾನ್ ಕ್ಷಮೆ ಕೇಳ್ತಾ ಇದ್ದೀನಿ ಏನೋ ಚಿಕ್ಕ ಹುಡುಗಿ ಅಜ್ಜಿ ಗೊತ್ತಿಲ್ಲ ಏನೋ ಮಾತಾಡ್ಬಿಟ್ಲು ಅವಳೇನೋ ಚಿಕ್ಕ ಹುಡುಗಿ ನಿನ್ಗ್ ವಯಸ್ಸಾಗಿದೆಯಲ್ಲ ನೀನ್ ಯಾಕೆ ಈ ಶಾಂತಿ ಶುರು ಮಾಡ್ಕೊಂಡಿದೀಯಾ ಅಜ್ಜಿ ಅದು ಅತ್ತೆ ಆಸೆ ಪ್ರಕಾರ ಆಹಾ ನೀವಿ ಸರಿಯಾಗಿದ್ರ ಆಗಲ್ ಕಾಯ್ದೆ ಬೆವಿನ ಕಾಯಿ ಸಾಕ್ಷಿ ಅಂತೆ ಅಲ್ವೇ ಭಾಗ್ಯ ನಿಮ್ಮ ಅತ್ತೆಗೆ ಈ ಅರವತ್ತು ವರ್ಷ ಅರಳೋ ಮರಳೋ ಇನ್ನೇನು ಕಾಡ್ ಬಾ ಅನ್ನತ್ತೆ ನಾಡ್ ಹೋಗೋ ಅವಳಗ್ ಅಂತೂ ಬುದ್ಧಿಲ್ಲ ನಿನ್ಗೆ ಆಗಿದೆ ಅತ್ತೆ ನಿಮಗೆ ಕೈ ಮುಗಿತೇನೆ ಅತ್ತೆ ಎಲ್ರ ಮುಂದೆ ಈ ತರ ಮಾತಾಡ್ಬೇಡಿ ಈಗ ನೆನ್ಪಾಯ್ತಾನೆ ಮರ್ಯಾದೆ ಊರ್ಗೆಲ್ಲ ಬುದ್ಧಿ ಹೇಳ್ತೀಯ ಮನೆಯಲ್ಲಿ ಸೊಸೆನಿಟ್ಟು ಮನೆ ಉಳಿಸದ್ ಬಿಟ್ಟು ಮನೆ ಉಳಿಯ ಕೆಲಸ ಮಾಡ್ತಾ ಇದೀಯಾ ರೇ ಕುಸ್ಮಾ ನಿನ್ ಕಾಲ್ ಮೇಲೆ ನೀನೆ ಕಲ್ಲಾ ಕೋತಾ ಇದೀಯ ಕಣೆ ಕಲ್ತ್ ಹೆಣ್ಮಕ್ಳು ಮನೆ ನಡ್ಸಲ್ಲ ಮನೆ ಹೊಡಿತಾರೆ ಕಲ್ತ್ ಹೆಣ್ಮಕ್ಳು ಮನೆ ನಡ್ಸಲ್ಲ ಮನೆ ಹೊಡಿತಾರೆ ಅಂತ ಯಾರು ಹೇಳಿದ್ದು ಅಜ್ಜಿ ಇಲ್ಲ ಅಂದ್ರೆ ಪಾಪ ನನ್ ಭಾಗ್ಯಂಗೆ ತೊಂದರೆ ಆಗತ್ತೆ ಅದೇ ಭಯ ಕಣೆ ನಂಗೆ ಸರಿ ಯಾವ್ ಎಲ್ರು ಸುಮ್ನೆ ನಿಂತಿದೀರಾ ಪೂಜೆ ಶುರು ಮಾಡೋಣ್ವಾ ಅಣ್ಣ ಪೂಜೆ ಶುರು ಮಾಡೋದಾ ಹೇ ಯಾರೆ ನೀನು ಎಷ್ಟು ಧೈರ್ಯ ನಿನ್ಗೆ ನನ್ ಮಾತನ್ನೇ ಕಟ್ಟಿ ತುಂಡ್ ಮಾಡಿ ಪೂಜೆ ಶುರು ಮಾಡೋಣ ಅಂತೀಯ ನಾನ್ ಮಾತಾಡ್ಸೋದು ಕಾಣಿಸ್ತಾ ಇಲ್ವ ನೀ ನಿನ್ಗೆ ಹೇ ಕುಸುಮ ಯಾರೆ ಅವಳು ಹ್ಮ್ ಅನಿ ಹನಿ ರಾಜಗುರು ಮನೆತನದ ಕೊನೆ ಸೊಸೆ ಓ ಆ ಮನೆ ಸೊಸೆನ ಮನೆ ಕೆಲಸದವಳು ಇವ್ಳ ಕತೆ ನನಗ್ ಗೊತ್ತಿಲ್ವಾ ಏ ಕುಸ್ಮಾ ನಾನ್ ಹೇಳ್ತಿದ್ದೀನಿ ಕೇಳು ಅವ್ರ ಮನೆಗೆ ಒಂದು ಹೆಣ್ಣು ದಿಕ್ಕಿರ್ಲಿಲ್ಲ ಮನೆ ಕರೆಸ್ತ ಮಗಳು ಇವಳು ಅವಳು ದುಡ್ಡಲ್ಲೇ ಓದಿ ಅವ್ರ ಮಕ್ಕಳನ್ನೇ ಬುಟ್ಟಿಗೆ ಹಾಕೊಂಡು ಕೋಟಿ ಕೋಟಿ ಮನೆಗೆ ಯಜಮಾನಿ ಇವಳು ಕುಸ್ಮಾ ನೀನು ಹೀಗೆ ಓಸು ಆಮೇಲೆ ಈ ಮನೆ ಉಳಿತಾ ನೋಡು ಅಯ್ಯೋತ್ತೆ ಹಾಗೆಲ್ಲ ಅನ್ಬೇಡಿ ಪಾಪದ ಹುಡುಗಿ ಇದು ಹಾಗೆಲ್ಲ ದುಡ್ಡಿಗೆಲ್ಲ ಆಸೆ ಪಡುವಂತ ಅಲ್ಲ ಏನೋ ಪ್ರೀತಿಯಿಂದ ಬಂದಿದೆ ನಮ್ ಮನೆಗೆ ಹೊಡಿ ತೇಲ್ಕೊಂಡು ಹೋಗ್ಬಿಡುತ್ತೆ ಮುಚ್ಚೆ ಬಾಯ್ನಾ ನಮ್ಮನೆ ವಿಷಯ ಮಾತಾಡ್ತಾ ಇದ್ರೆ ದೊಡ್ಡದಾಗ್ ಬಂದ್ಬಿಟ್ರು ಏ ಕುಸುಮಾ ನಾ ಮತ್ತೆಗೆ ನೀನ್ ಎದ್ರು ಮಾತಾಡ್ತಾ ಇದೀಯ ಅಂತ ಕೇಳದ್ ಬಿಟ್ಟು ಅವಳೇ ಹೋಗ್ಬಿಡ್ತಾ ಇದ್ದೀನಿ ಕುಮಾ ನೀನ್ ಮಾತಾಡ್ದೆ ನಿನ್ನ ನೋಡಿ ನೀನ್ ಸೊಸೆ ಮಾತಾಡುದು ಈಗ ಇವಳು ಮಾತಾಡ್ತಾ ಇದ್ದಾಳೆ ನಿನ್ನ ಮುಂದೆ ಯಾರು ಮಾತಾಡ್ತಾರೋ ಏನೋ ಮುಂದೆ ನಿನ್ಗಿದೆ ಕಣೆ ಇದೇ ಗತಿ ಬರುತ್ತೆ ನಿನ್ ಬಾಯಿ ದೊಡ್ಡದು ಅಂತ ಗೊತ್ತು ಈ ಚಿಕ್ಕತ್ತೆ ಮುದ್ದೆನೆ ನಿನ್ ಬಾಯಿ ಅಂತ ಬಿಡ್ತೇನೆ ನನಗ್ ಗೊತ್ತಿರ್ಲಿಲ್ಲ ಅತ್ತೆ ನನ್ನ ಕ್ಷಮಿಸಿ ಅತ್ತೆ ಅದು ಹಾಗಲ್ಲ ಇಲ್ಲ ಸೀರಿಯಸ್ಲಿ ಈ ಬಾಯಿ ಬಡ್ಕಿ ಬಜಾರಿ ಕುಸುಮಾ ಇಷ್ಟು ಮೆತ್ತ ಮಾತಾಡೋದಾ ಸಾರಿ ಎಲ್ಲ ಬೇರೆ ಕೇಳೋದ ಕಾಂಡವ್ ಐ ಲವ್ ಯು ಕಣೋ ಏನೋ ಒಳ್ಳೆ ಕೆಲ್ಸ ಮಾಡಿದ್ಯಾ ಅಂದ್ರೆ ಇದನ್ನೆಲ್ಲ ನೋಡೋದೆ ಮಜವಾಗಿದೆ ಅಲ್ಲ ತಾಂಡವ್ ನೀನ್ ಈ ಪೂಜೆ ಈಜೆ ಅನ್ಕೊಂಡು ದುಡ್ಡು ವೇಸ್ಟ್ ಮಾಡ್ತಿದ್ಯಾ ಅನ್ಸ್ತಿದೆ ನೀನ್ ಇವತ್ತಿಷ್ಟೆಲ್ಲ ದುಡ್ಡು ಕಚ್ ಅವ್ರ ಬುದ್ಧಿನ್ ಸೊಸೆ ಓಟ್ಸ ಪ್ಲಾನ್ ನ ಪಕ್ಕಾ ಕ್ಯಾನ್ಸಲ್ ಮಾಡ್ತಾರೆ ಅಲ್ಲ ಕಣು ಪೂಜೆಗೆ ಬಂದವರಿಗೆಲ್ಲ ಪೇಪರ್ ಬರ್ಕೊಟ್ಟಿದ್ಯಾ ಹೀಗೆ ಮಾತಾಡ್ಬೇಕು ಅಂತ ಬಂದವರೆಲ್ಲ ಬಾಗಿಂಗ್ ಅವಮಾನ ಮಾಡ್ತಾರೆ ಅಂತ ಏನ್ ಗ್ಯಾರಂಟಿ ಪೂಜೆಗೆ ಬಂದಿದೀವಿ ಸುಮ್ನೆ ಪ್ರಸಾದ ತಗೊಂಡ್ ಹೋದ್ರೆ ಆಯ್ತು ಅನ್ಕೊಂಡ್ರೆ ಏನ್ ಮಾಡ್ತೀಯಾ ಅದ್ರಲ್ಲೂ ನಿಮ್ಮ ಅಮ್ಮ ಮಾತಾಡಿದ್ರೆ ಇಡೀ ಊರ್ಗೂರೇ ಸುಮ್ನೆ ಆಗತ್ತೆ ಅಂತ ಬೊಂಬೈ ಅಮ್ಮಂದು ಅಪ್ಪಿ ತಪ್ಪಿ ಮಾತಾಡಿದ್ರು ಬಾಯ್ ಮುಚ್ಚಿಸೋ ಬಾಯ್ ಬಡ್ಕ ಅವ್ರು ಶ್ರೇಷ್ಠ ನಮ್ಮ ನಮ್ಮಅಮ್ಮ ನಾನೇ ನಮ್ಮಮ್ಮ ಅಣ್ಣ ಸ್ವಲ್ಪ ಹೇಳೋದನ್ನ ಕೇಳಿಸ್ಕೋ ಅಕಸ್ಮಾತ್ ಎಲ್ರು ಕೊಂಗ್ ಮಾಡಿದ್ರು ನಿಮ್ಮಅಮ್ಮ ಅದಕ್ಕೆ ಸಪ್ ಹಾಕ್ತಾರಾ ಶ್ರೇಷ್ಠ ನನ್ನ ಏನ್ ಅನ್ಕೊಂಡಿದ್ಯಾ ಈ ಅಕ್ಕಪಕ್ಕದ ಮನೆ ಹೆಂಗ್ ನಂಬ್ಕೊಂಡು ನನ್ ಪೂಜೆ ಹಾಕೊಂಡಿದೀನಿ ಅನ್ಕೊಂಡಿದ್ಯಾ ಮತ್ತೆ ಇವತ್ತಮ್ಮನ್ ಬಾಯ್ ಮುಟ್ಸೋದಕ್ಕೆ ಒಂದ್ ಸ್ಪೆಷಲ್ ಬಾಂಬ್ ತರ್ತಾ ಇದೀನಿ ಏನು ಪ್ಲಾನ್ ಏನಂತ ಬಾಂಬ್ ಸುಂದ್ರಜಿ ಅಂತ ನಮ್ಮಮ್ಮನ ಅತ್ತೆ ತಂಗಿ ಏನು ಅಷ್ಟು ಜೋರ ನಿಮ್ಮ ಅಜ್ಜಿ ಅವ್ರೊಂತರ ಘಾಟಿ ಅಜ್ಜಿ ನೀನ್ ನಮ್ಮಮ್ಮನೇ ಬಾಯ್ ಬಡ್ಕಿ ಅವ್ರದೇ ಸೌಂಡ್ ಜೋರು ಅಂತ ಅಲ್ಲ ಸುಂದರಜಿ ಬರ್ಲಿ ಹಾಗೆ ಗೊತ್ತಾಗತ್ತೆ ಮಾತಾಡ್ತಾ ಇದ್ರು ಇವ್ರು ಮಾತ್ರ ಪಕ್ಕ ಮಾತಾಡೇ ಮಾತಾಡ್ತಾರೆ ಯಾರಿಗೂ ಕೇರ್ ಮಾಡಲ್ಲ ಸರಿ ಮುಂದೆ ಸುಮ್ಮನೆ ಇರ್ತಾರ ಹ್ಮ್ ಸುಂದ್ರಜ್ಜಿ ಜಿ ವರ್ಷಲಿ ಅತ್ತೆ ಕಡೆಯವರು ನಮ್ಮಮ್ಮ ನಮ್ಮಅಮ್ಮ ಅವ್ರ ಮುಂದೆ ಉಸಿರೇ ಇತ್ತಲ್ಲ ಅವ್ರಿಬ್ರನ್ನು ನೋಡ್ತಿದ್ರೆ ಒಂಥರ ಭಾಗ್ಯ ಕುಸುಮ ಕಾಂಬಿನೇಷನ್ ನೋಡಿದಾಗತ್ತೆ ಬಾಯಿ ಮುಚ್ಚಿಸ್ತಾರ ಹ್ಮ್ ನಮ್ಮಮ್ಮ ಅಂತೂ ಅವ್ರ ಮುಂದೆ ಆಡಲ್ಲ ಅದೊಂಥರ ಅವ್ರ ಅತ್ತೆ ಮನೆಯವ್ರಿಗೆ ಕೊಡುವಂತ ರೆಸ್ಪೆಕ್ಟ್ ಗೌರವ ನನಗೆ ಅದೇ ವೆಪನ್ ನನ್ ಬಂಡವಾಳ ಅದನ್ನೇ ಇಟ್ಕೊಂಡು ಇವತ್ತಿನ ಪೂಜೆ ಹಾಳಾದ ಓದು ಹೇಗ್ ನಿಲ್ಲಿಸ್ತೀನಿ ಅಂತ ನೋಡ್ತಾರ ಏ ಹುಡುಗಿ ನಿನ್ ವಿಷಯಕ್ಕೆ ಬರೋಣ ಇದು ನನ್ನ ಅಕ್ಕನ ಮನೆ ವಿಚಾರ ನಿನ್ಗೆ ಎಷ್ಟ್ರಲ್ಲಿ ಮಾತಾಡಕ್ಕೆ ನೀನ್ ಯಾರ ನಾನ್ ಯಾರು ಅಂದ್ರೆ ಅಜ್ಜಿ ನಮ್ಮ ಅಣ್ಣವರೇ ಹೇಳಿದಾರಂತೆ ಯಾವ್ದಾದ್ರೂ ಒಳ್ಳೆ ಕೆಲ್ಸ ಮಾಡ್ಬೇಕಾದ್ರೆ ಅಥವಾ ನ್ಯಾಯ ಕೇಳಬೇಕಾದ್ರೆ ಯಾವ್ದಕ್ಕೂ ಯಾರಿಗೂ ಹೆದರ್ಬಾರ್ದಂತ ಮಾತಾಡದ್ನಪ್ಪ ನೀವ್ ಬೇರೆ ಕಲಿಯೋ ಹುಡ್ಗಿರ್ ಬಗ್ಗೆ ಅಥವಾ ವಿದ್ಯೆ ಪಡೆಯೋ ಹುಡ್ಗಿರ್ ಬಗ್ಗೆ ಸ್ವಲ್ಪ ಕೇವಲವಾಗಿ ಮಾತಾಡಿದ್ರಲ್ವಾ ಅದಕ್ಕೆ ಹಾಗಂದೆ ಅಷ್ಟೇ ಅಜ್ಜಿ ಕಲಿಯೋ ಹುಡ್ಗಿರೆಲ್ಲ ಕೆಟ್ಟೋರಲ್ಲ ಅಜ್ಜಿ ಓಕೆನಾ ನೋಡ್ದೇನೆ ಕುಸ್ಮಾ ಓದಿದ ಹುಡುಗರೆಲ್ಲ ಹೀಗೆ ಹೀಗೆ ವಾದ ಮಾಡ್ತಾರೆ ಈ ಹುಡುಗಿ ಈಗೇನಾ ನೀನ್ ಮನೆ ಕಾರ್ಯಕ್ರಮಕ್ಕೆ ಬರ್ತಾಳ ಬರ್ತಾಳಾ ಹತ್ತೆ ಬರ್ತಿರ್ತಾಳೆ ನಾನೇ ಕರಿತಾ ಇದ್ದೆ ಅದು ಪಟ ಪಟ ಅಂತ ಮಾತಾಡ್ಕೊಂಡು ಮನೆ ತುಂಬಾ ಓಡಾಡೋಳು ಆದ್ರೆ ಈಗ ಬರೋದು ಸ್ವಲ್ಪ ಕಡಿಮೆ ಆಗಿದೆ ಅನಿಕೇತ್ ಆಫೀಸ್ದು ಮನೆದು ಎಲ್ಲಾ ಜವಾಬ್ದಾರಿ ಇವಳ್ದೆ ಇವಳೇ ಮನೆ ನೋಡ್ಕೋತಾ ಇರೋದು ಅದಕ್ಕೆ ಬರೋದು ಸ್ವಲ್ಪ ಕಡಿಮೆ ಆಗಿದೆ ಸರಿ ಹೋಯ್ತು ಮನೆ ಕೆಲಸದವ್ರೆಲ್ಲ ಮನೆ ಸೋಸಿಯಾಗಿ ನಡೆಸಂಗಾಯ್ತು ಲೇ ಕುಸ್ಮಾ ನೀನು ಇಂತ ಸಂಗತ್ ಬಿದ್ದು ನೋಡಮ್ಮ ಸೊಸೆನ ಓದಿಸ್ತಾ ಇದ್ದಾಳೆ ನಾಳೆ ದಿನ ಬ್ಯಾಗ್ ತಗೊಳಕೊಂಡು ಓದೋದಕ್ಕೆ ಅವಳೇ ಹೋಗ್ಬೋದು ಓದ್ರೇನ್ ತಪ್ಪು ಅಜ್ಜಿ ನಾಳೆ ನೀ ಓದಕ್ ಹೋದ್ರು ಯಾವ್ ತಪ್ಪು ಇಲ್ಲ ಓದ್ ವಯಸ್ಸಿಲ್ಲ ಅಜ್ಜಿ ಅಲ್ವಾ ನಮ್ ಎವರ್ ಗ್ರೀನ್ ಎವರ್ ಬ್ಯೂಟಿಫುಲ್ ಆಂಟಿ ಎಂತ ಒಳ್ಳೆ ಡಿಸಿಷನ್ ಮಾಡಿದಾರೆ ಅಂದ್ರೆ ಆಂಟಿ ಇಡೀ ಊರು ಊರೇ ಮೆಚ್ಚೋ ಅಂತ ಕೆಲಸ ಇದು ಆಕ್ಚುಲಿ ನನ್ಗೂ ಗೊತ್ತಿರ್ಲಿಲ್ಲ ನಮ್ ಅಕ್ಕ ಓದ ಕೊಟ್ಟಿದ್ದಾರೆ ಅಂತ ನಿನ್ನೆ ರಾತ್ರಿ ನಮ್ ಮನಿ ಹೇಳ್ದ ಇವತ್ ಬೆಳಗ್ಗೆ ಈ ಮನೇಲಿ ಪೂಜೆ ಇದೆ ಅನ್ನೋ ವಿಷಯ ಗೊತ್ತಾಯ್ತು ಅದಕ್ಕೆ ಟಕ ಟಕಾ ಟಕ ಅಂತ ಬಂದ್ಬಿಟ್ರೆ ಪೂಜೆ ಅಟೆಂಡ್ ಮಾಡಿದ್ರೆ ಆ ದೇವ್ರ ಬ್ಲೆಸಿಂಗ್ಸ್ ಸಿಕ್ಕಾಗುತ್ತೆ ಹಾಗೆ ನಮ್ ಭಾಗ್ಯ ಭೋಗ್ಯಕ್ಕಂಗೆ ಟೈಟ್ ಹಾಕೊಟ್ಟು ನಮ್ ಕುಸುಮ ಆಂಟಿಗೆ ಶುಭಾಶಯ ಹೇಳಿ ಹೋಗೋಣ ಏನ್ ಮೆಚ್ಬೇಕೋ ಏನೋ ಈ ಕೆಲ್ಸನ ನೀನೇ ಮೆಚ್ಕೋಬೇಕು ಅಯ್ಯೋ ಅಜ್ಜಿ ನಾನ್ ಒಬ್ಳೆ ಮೆಚ್ಚುವಂತ ಕೆಲ್ಸ ಅಲ್ಲ ಇಡೀ ಊರು ಊರೇ ಮೆಚ್ಚುವಂತ ಕೆಲಸ ನಿಜ ಹೇಳ್ಬೇಕು ಅಂದ್ರೆ ಅಕ್ಕನ್ ಸೊಸೆ ಬಗ್ಗೆ ನೀವ್ ಎಷ್ಟು ಹೆಮ್ಮೆ ಪಡ್ಬೇಕು ಗೊತ್ತಾ ಅಕ್ಕ ಓದಕ್ ಹೋಗ್ತಿದಾರೆ ಅಂತ ಫುಲ್ ಸಪೋರ್ಟ್ ಮಾಡ್ಬೇಕು ಅದ್ಬಿಟ್ಟು ನೀವ್ ನೋಡಿದ್ರ ಸಿಡಕ್ ಮೂತಿ ಸಿಂಗಾರಂತರ ಅಂದ್ರೆ ಅದೆಲ್ಲ ಬಿಟ್ಬಿಡಿ ಅಜ್ಜಿ ಊತಾಯಿ ಊತಾಯಿ ನಾನು ಅದೆಲ್ಲಾ ಮಾಡ್ತೀನಿ ಭಾಗ್ಯ ಇವ್ತವ್ ಶಾಲೆ ಆಗೋದ್ರೆ ಆಡ್ಕೊಂಡು ನಗ್ಲಿ ನಗ್ತಾರ ಯಾರ್ ನಗ್ತಾರೆ ಓ ಆ ನಾಲ್ಕ್ ಜನನಾ ಫಸ್ಟ್ ಅವ್ರನ್ನ ಕರ್ಕೊಂಡ್ ಬನ್ನಿ ಜೈಲಕ್ ಹಾಕ್ತೀನಿ ಎಲ್ರ ಮನೇಲೂ ಈ ನಾಲ್ಕ್ ಜನ ನಾಲ್ಕ್ ಜನ ಅಂತ ಮಾತಾಡ್ತಾನೆ ಇರ್ತಾರಪ್ಪ ನೀ ಸುಮ್ನೆ ಇರೋ ತಾಯಿ ಇದು ತಮಾಷೆ ಅಲ್ಲ ಜನ ಎದುರುಗಡೆ ಸುಮ್ನೆ ಇರ್ತಾರೆ ಆಡ್ಕೊಳೋದು ಬೆನ್ನಿಂದೆ ನೀನ್ ಹೇಳೋದು ಚೆನ್ನಾಗಿರುತ್ತೆ ಅಷ್ಟೇ ಜನಗಳ ಪೈಕ ಬೀಗ ಓ ಓಕೆ ಹಾಗಿದ್ರೆ ಅನ್ನೋದು ಪ್ರಾಬ್ಲಮ್ ಅಲ್ಲ ಜನ್ ಏನ್ ಮಾತಾಡ್ಕೊತಾರೋ ಅನ್ನೋದನ್ನ ಹೆದರ್ತಿದೀರಾ ಅಲ್ವಾ ಸರಿ ಹಾಗಿದ್ರೆ ಜನರೇನ ಕೇಳ್ಬಿಡೋಣ ಹಿಂದಿ ಯಾರನ ಅಣ್ಣ ಬಂದಿರೋ ಇವ್ರೆಲ್ಲಾ ಜನ್ರೇ ತಾನೇ ಹೇಳಪ್ಪೋ ಹೇಳಿ ನಮ್ ಕುಸುಮ ಆಂಟಿ ಹೇಗೆ ಅಂತ ನಿಮ್ಮೆಲ್ರಿಗೂ ಗೊತ್ತು ನಮ್ ಭಾಗ್ಯಕ್ಕ ಹೇಗೆ ಅಂತಾನು ನಿಮಗೆ ಗೊತ್ತು ಈಗ ನಮ್ ಕುಸುಮ ಆಂಟಿ ನಮ್ ಭಾಗ್ಯ ಅಕ್ಕಂಗೆ ಓದಕ್ ಹೋಗ್ತಿರೋದ್ರಲ್ಲಿ ಏನಾದ್ರೂ ತಪ್ಪಿದ್ಯಾ ಅಥವಾ ಸರಿನಾ